ಪ್ರಿಯಾಪಟ್ಣದಲ್ಲಿ ಯಾರಿಗೆ ಈ ಬಾರಿ ಪವರ್ ವೆಂಕಟೇಶ್ ಗೆ ವರ್ಕೌಟ್ ಆಗುತ್ತಾ ಸಿದ್ದು ವರ್ಣ ಫ್ಯಾಕ್ಟರ್ ಸಿದ್ದು ಕ್ಷೇತ್ರ ಫಿಕ್ಸ್ ಆಗುತ್ತಿದ್ದಂತೆ ಹೆಚ್ಚಾಯ್ತಾ ವೆಂಕಟೇಶ್ ವಿಶ್ವಾಸ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಹೋಗಿ ತುಂಬಾ ಜನ ಸ್ಟೋರಿ ನೋಡುವ ಕಾಮೆಂಟ್ ಗಳು ಮಾಡ್ತಾರೆ ಡೆಫಿನೆಟ್ ಆಗಿ ಏನ್ ನಿಮ್ಮ ಲಾಸ್ಟ್ ಸರ್ವೆಲ್ಲಿ ನೀವು ಕೆ ಮಹದೇವ್ ಅಂತ ಹೇಳಿದ್ರಿ ಈಗ ನೋಡ್ರೆ ವೆಂಕಟೇಶ್ ಕಡೆ ಏನಾದ್ರು ಒಂದಷ್ಟು ಬದಲಾವಣೆ ಆಗ್ತಿದೆ ಅಂತ ಹೌದು ವರ್ಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರು ಸ್ಪರ್ಧಿಸ್ತಾರೆ ಅನ್ನೋದು ಇನ್ನು ಸ್ಪಷ್ಟ ಆಗಿರ್ಲಿಲ್ಲ ಕರ್ನಾಟಕ ಟಿವಿಯ ಸರ್ವೆ ಆಗುವ ಸಂದರ್ಭದಲ್ಲಿ ಇದೀಗ ವರ್ಣ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರು ಕೋಲಾರದಲ್ಲಿ ಮತ್ತೆ ಸ್ಪರ್ಧಿಸ್ತಾರೆ ಇಲ್ವಾ ಅದು ಅಫಿಷಿಯಲ್ ಆಗ್ಬೇಕು ಬಟ್ ವರ್ಣಾದಲ್ಲಿ ಇಡೀ ಮೈಸೂರು ಜಿಲ್ಲೆಯನ್ನ ತೆಗೆದುಕೊಂಡಾಗ ಅತ್ಯಂತ ಹಿರಿಯ ಅಂತ ತೆಗೆದುಕೊಂಡಾಗ ವೆಂಕಟೇಶ್ ಪ್ರಿಯಾಪಟ್ಣದ ಶುರು ಆಗಿದೆ ಒಂದಷ್ಟು ಜನರ ಜೊತೆ ಮಾತಾಡದೆ ಹೌದು ಮಾದೇವ್ಗೆ ವೇವ್ ಇಲ್ವಾ ಖಂಡಿತವಾಗ್ಲೂ ಇದೆ ಮಾದೇವ್ ಮತ್ತು ಅವರು ಮಗ ಪ್ರಸನ್ನ ಅವರು ಕೂಡ ಓಡಾಡ್ತಿದ್ದಾರೆ ಸರಿ ಪ್ರಿಯಾಪಟ್ನ ಇದು ವರ್ಣಾದಲ್ಲಿ ಸಿದ್ದರಾಮಯ್ಯ ಅವರ ಟಿಕೆಟ್ ಅನೌನ್ಸ್ ಆದ್ಮೇಲೆ ಇಡೀ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗುವ ಸಾಮರ್ಥ್ಯ ವೆಂಕಟೇಶ್ ಇದೆ ವೆಂಕಟೇಶ್ ಸತತವಾಗಿ ಗೆದ್ದು ಹೇಳ್ತೀನಿ ಓಕೆ ಎಲ್ರಿಗೂ ಸಾಮರ್ಥ್ಯ ಇರುತ್ತೆ ಹೌದು ಆ ಸಾಮರ್ಥ್ಯ ಅಂತ ಹಾಕುತ್ತೆ ಶಾಸಕ ಆಗ ಫಸ್ಟ್ ಸಾಮರ್ಥ್ಯ ಇರಬೇಕು ಜಿಲ್ಲಾ ಉಸ್ತುವಾರಿ ಶಾಸಕರಾಗಿ ಹಿರಿಯ ಕಾಂಗ್ರೆಸ್ ಬಂದಾಗ ಸಿದ್ದರಾಮಯ್ಯ ನಿಲ್ತಾವ್ರೆ ಹೌದು ಮಹಾದೇವಪ್ಪ ಟಿಆರ್ ಸಿಪುರದಿಂದ ನಿಲ್ತಾ ಇದ್ದಾರೆ ತನ್ವೀರ್ ಸೇಠ್ ಇದಾರೆ ತನ್ವೀರ್ ಸೇಟ್ ಇದಾರೆ ಹೌದು ಈಗಿರುವಂತ ಸಂದರ್ಭದಲ್ಲಿ ಅವ್ರ ಸೀನಿಯರ್ ಅವ್ರನ್ನ ಓವರ್ಟ್ಯಾಕ್ ಮಾಡಿ ವೆಂಕಟೇಶ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇದೆ ಅನ್ನೋ ಚರ್ಚೆ ಸಾಧ್ಯ ಇದೆ ಅಂದ್ರೆ ಜನ ಇದೆಲ್ಲ ಅಷ್ಟು ಶಾಸಕರು ನೀವು ಹೇಳದಾಗಿ ಶಾಸಕರು ಮಹಾದೇವ್ ವಿಚಾರಕ್ಕೆ ಬರೋದಾದ್ರೆ ಓಕೆ ಇಲ್ಲಿವರೆಗೂ ಕೂಡ ವೇವ್ ಟರ್ನ್ ಆಗಿತ್ತು ಪ್ರತಿ ವಾರ ಪ್ರತಿ ವಾರ ಟ್ರೆಂಡ್ ಚೇಂಜ್ ಆಗ್ತಾ ಇರುತ್ತೆ ಓಕೆ ಈಗ ಟ್ರೆಂಡ್ ಈಗ ಮೂರ್ನೇ ದಿನ ಕ್ಯಾಂಡಿಡೇಟ್ಗಳು ಘೋಷಣೆ ಆಗ್ಬೇಕು ಬಿಜೆಪಿ ಬಿಜೆಪಿದು ಬಿಜೆಪಿ ಕ್ಯಾಂಡಿಡೇಟ್ ಯಾರ ಮತವನ್ನ ಕಸಿತಾರೆ ಇಲ್ಲ ಅವರೇ ಇಬ್ತಾರ್ಯಾಂಡಿಡೇಟ್ ಘೋಷಣೆ ಆದ್ಮೇಲೆ ನಿರ್ಧಾರ ಆಗುತ್ತೆ ಈ ಏನು ಅಂತಂದ್ರೆ ಈಗ ನಿಮ್ಮ ಓವರ್ ಆಲ್ ಸುದ್ದಿ ವೆಂಕಟೇಶ್ ಒಂದ್ ಸ್ವಲ್ಪ ಸ್ವಲ್ಪ ವರ್ಣ ಈಗ ಕಳೆದ ಬಾರಿ ಚಾಮುಂಡೇಶ್ವರ್ ನಿಂತ ಯಾಕೆ ಸೋತ್ರು ವೆಂಕಟೇಶ್ ಮತ್ತೆ ಅವಾಗ ಬಿಜೆಪಿ ಅಭ್ಯರ್ಥಿ ಕೊನೆ ಕ್ಷಣದಲ್ಲಿ ಹಿಂದೆ ಸರಿದ್ರು ಅಲ್ವಾ ಈಗಲೂ ಈಗಲೂ ಕೂಡ ಬಂದರೆ ವಿಜಯ್ ಶಂಕರ್ ಬಂದ್ರೆ ವೆಂಕಟೇಶದ ಏನೂ ಆಗಲ್ಲ ಅಂತಿದೆ ಯಾಕೆಂದ್ರೆ ವಿಜಯಶಂಕರ್ ಕುರುಬ ಸಮುದಾಯಕ್ಕೆ ಸೇರಿದವರು ವಿಜಯಶಂಕರ್ ಕ್ಯಾಂಡಿಡೇಟ್ ಆದ್ರೆ ಅದು ಆಗತ್ತೆ ಹಾಗಾಗಿ ಅಲ್ಲಿವರೆಗೂ ಚರ್ಚೆ ನಡೆಯುತ್ತೆ ಬಿಜೆಪಿ ಕ್ಯಾಂಡಿಡೇಟ್ ಡಿಸೈಡ್ ಆಗೋವರೆಗೂ ಕೂಡ ಪ್ರಿಯಾ ಪಟ್ಟಣದಲ್ಲಿ ಯಾರು ಪವರ್ಫುಲ್ ಅಂತ ಹೇಳಿ ಸಾಧ್ಯ ಇಲ್ಲ ಬಿಜೆಪಿ ಅಂತೂ ಪವರ್ಫುಲ್ ಅಲ್ಲ ಆದ್ರೆ ಇವರಿಬ್ರು ನ ನಿರ್ಧಾರ ಮಾಡೋದು ಬಿಜೆಪಿ ಕ್ಯಾಂಡಿಡೇಟ್ ಅಲ್ಲಿವರೆಗೂ ಒಟ್ನಲ್ಲಿ ಸಿದ್ದರಾಮಯ್ಯ ಫ್ಯಾಕ್ಟರ್ ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಫ್ಯಾಕ್ಟರ್ ಈಗ ಒಂದ್ ನಿಮಿಷ ಈಗ ಸಿದ್ದರಾಮಯ್ಯ ಓಕೆ ಸಿದ್ದರಾಮಯ್ಯ ವರ್ಣ ನಿಲ್ತಾರಲ್ವಾ ಅವ್ರ ಹೊರಣ ನಿಲ್ಲಿದ ಪಕ್ಕ ಟೀನರ್ ಸಿಪ್ಪರ್ಗೆ ಏನ್ ಇಂಪ್ಯಾಕ್ಟ್ ಆಗಲ್ಲ ಗೊತ್ತಿರ್ಲಿ ಹ್ಮ್ ಬಟ್ ಜನ ಏನ್ ಹೇಳ್ತಾರಂದ್ರೆ ಸಿದ್ದರಾಮಯ್ಯ ವರ್ಣ ನಿಲ್ತಾರಲ್ವಾ ಹೌದು ಪಕ್ಕ ಶ್ರೀರಂಗಪಟ್ಟಕ್ಕೆ ಏನ್ ಇಂಪ್ಯಾಕ್ಟ್ ಆಗಲ್ಲ ಗೊತ್ತಿರ್ಲಿ ಓಕೆ ಹೌದು ಸಿದ್ದರಾಮಯ್ಯ ವರ್ಣ ನಿಲ್ತಾರಲ್ವಾ ಸಿದ್ದರಾಮಯ್ಯನ್ ಫ್ಯಾಕ್ಟರು ಚಾಮುಂಡೇಶ್ವರಿಗೆ ವರ್ಕೌಟ್ ಆಗಲ್ಲ ಗೊತ್ತಿರ್ಲಿ ಓಕೆ ಅಲ್ಲಿ ಮಾವನಹಳ್ಳಿ ಸಿದ್ದೇಗೌಡ ಇವರೆಲ್ಲ ಬರಲಾಗಿ ಅವ್ರು ಸ್ವಲ್ಪ ಅದು ಪಾರ್ಟಿಗಿದು ಸೌದಾಗಿ ಈ ಮುಗಿತಾವಲ್ಲ ಅಲ್ಲೇ ಪಲೆ ಕಲೆ ಇವ್ರು ಬರೋದ್ರಿಂದ ಪಕ್ಕಕ್ಕೆ ಏನೋ ಆಗತ್ತೆ ನೋ ಅವರೇ ನೆಲೆ ಕಳ್ಕೊಂಡಿದ್ರು ಚಾಮುಂಡೇಶ್ವರಿ ಸಿದ್ದರಾಮಯ್ಯ ಹೌದು ಅದೇ ಹಂಗ ಋಣ ಬರೋದ್ರಿಂದ ಪ್ರಿಯಾಪಟಕ್ ಆಗತ್ತೆ ಯಾಕೆ ಪ್ರಿಯಾಪಟ ಸಿದ್ರಾಮ ಕಾಂಗ್ರೆಸ್ ಸಂಪೂರ್ಣವಾಗಿ ಅಧಿಕಾರಕ್ಕೆ ಬಂದರೆ ಸಿದ್ದರಾಮಯ್ಯ ಸಿಎಂ ಆಗ್ತಾರೆ ಈಗ ಯಾರು ಅಲ್ಲ ಯಾರೇ ಗೊತ್ತು ಜನ ಡಿಸೈಡ್ ಮಾಡ್ತಾರ ಡಿ ಕೆ ಶಿವಕುಮಾರ್ ಅಲ್ವಾ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಲ್ಲ ಹೌದು ಈ ಕ್ಲಾಶಸ್ ಇರ್ತಾವಲ್ಲಿ ಕೌಂಟಿಂಗ್ ಬರುತ್ತೆ ಬಟ್ ಒಂದ್ ಇಂಪ್ಯಾಕ್ಟ್ ಆಗುತ್ತೆ ಯಾವಾಗ ಅಂದ್ರೆ ಪಿರಿಯಾಪಟ್ನದ ಬಿಜೆಪಿ ಅಭ್ಯರ್ಥಿ ಮೇಲೆ ನಿರ್ಧಾರ ಆಗುತ್ತೆ ವೆಂಕಟೇಶ್ ಲೆಕ್ಕಾಚಾರ ಇದು ಏನಂದ್ರೆ ಸಿದ್ದರಾಮಯ್ಯ ಸಿಎಂ ಆಗ್ಬೋದು ಒಂದು ಓಕೆ ಅತಂತ್ರ ಸರ್ಕಾರ ಬಂದು ಕುಮಾರಸ್ವಾಮಿ ಸಿಎಂ ಆದ್ರೆ ಮಹದೇವ್ ಸಚಿವರಾಗ್ತಾರ ಗೊತ್ತಿಲ್ಲ ಎಷ್ಟ್ ಕೊಡ್ತಾರ ಅವರು ಅಲ್ಲೆಲ್ಲ ಗುಬ್ಬೆ ಇಲ್ಲೆಲ್ಲ ರೂರಲ್ ಗೋಯ್ತಾರೆ ಗೌರಿ ಶಂಕರ ಮಿನಿಸ್ಟರ್ ಅಂತಾರೆ ಚಿಕ್ನಾಳ್ಳಿ ಮಿನಿಸ್ಟರ್ ಅಂತಾರೆ ಮಾಡ್ತಾರೆ ಅದೇ ಲೆಕ್ಕಾಚಾರ ನಡೀತಿರೋದು ಸಾರಾಮಹೇಶ್ ಇಲ್ವಾ ಜಿ ಟಿ ಅದಕ್ಕೆ ಅವ್ರ ನಮ್ಮೀರ್ ಮಾದೇವ್ ಬತ್ತದ ಅದೇ ಈಗ ಚರ್ಚೆ ಅದೇ ಚರ್ಚೆ ವೆಂಕಟೇಶ್ ಬಂದ್ರೆ ಸಚಿವರ ಆಗಾದ್ರು ಆದರೂ ಆಗಬಹುದು ಹ್ಮ್ ಹ್ಮ್ ಆದರೂ ಆಗಬಹುದು ಅದೇ ಚರ್ಚೆ ಇಲ್ಲೂ ಅಷ್ಟೇ ಸಿದ್ದರಾಮಯ್ಯ ನಿಮ್ ತನ್ವೀರ್ ಸೇಠು ಇವರೆಲ್ಲಾಟ್ಕೊಂಡ ಹೋಗ್ಬೇಕಾ ಹೆಂಗಾಯ್ತದೆ ಇವರು ಇವರು ಹೌದು ಅಟ್ಲೀಸ್ಟ್ ನಿಮ್ಗೆ ಕಾಂಗ್ರೆಸ್ ಅಲ್ಲಿ ವೆಂಕಟೇಶ್ ಕನ್ಸಿಡರ್ ಮಾಡಿದಾರೆ ನಾಲ್ಕನೇ ಅವರು ಜೆ ಡಿ ಎಸ್ ಅಲ್ಲಿ ಕನ್ಸಿಡರ್ ಜಿ ಜಿಟಿ ಸಾರಾ ಮಾದೇವ್ ಮೂರನೇ ಅವರು ಯಾರು ಮುಂದವ್ರೆ ಜಿಟಿ ಸಾರಾ ಮಾದೇವೆ ಮಾದೇವ್ ಇನ್ ಯಾರು ಮುಂದೆ ತನ್ವೀರ್ ಸೇಠ್ ಕಿಂತಲು ವೆಂಕಟೇಶ್ ಮುಂದಿದ್ದಾರೆ ಹೇಳ್ತೀನಪ್ಪ ಈಗ ತನ್ವೀರ್ ಶೇಟ್ ಆಗಿರ್ಲಿಲ್ವಾ ಅಲ್ಲ ಹಾಗಿದ್ರು ಹಾಗಿದ್ರು ಸಿದ್ದರಾಮಯ್ಯ ಮಹದೇವಪ್ಪ ಆ ನಂತರದಲ್ಲಿ ವೆಂಕಟೇಶ್ ಅಂತ ಹೇಳ್ತೀನಿ ನಾನು ಲೆಕ್ಕಾಚಾರಗಳು ನಡೀತ ಅಲ್ಲ ಯಾಕಂದ್ರೆ ಜನ ಹಂಗ್ ಮಾತಾಡ್ತಿದ್ರೆ ಯಾಕಂದ್ರೆ ನಂಗೆ ಗೊತ್ತಿಲ್ಲಪ್ಪ ನಾನೇನ್ ಪ್ರಯಾಪಟ್ಣದವನಲ್ಲ ನಾನು ಹುಟ್ಟಿಸ್ಕೊಂಡ್ ಬಂದಿಷ್ಟೋರಿ ಸ್ಟೋರಿ ಈಗ ವೆಂಕಟೇಶ್ ಗೆದ್ಬಿಟ್ರೆ ಮಿನಿಸ್ಟರ್ ಆಗ್ಬಿಡ್ತಾರೆ ಅಂತ ವೆಂಟೇಶ್ ಗೆದ್ದಿದ ತಕ್ಷಣ ಅಲ್ಲ ಸರ್ಕಾರನು ಬರ್ಬೇಕು ಬರೀ ವೆಂಕಟೇಶ್ ಗೆದ್ಬಿಟ್ರೆ ಏನಾಯ್ತು ಕಾಂಗ್ರೆಸ್ ಬರ್ಬೇಕು ಈಗ ಮೊದಲನೇದ ಗೊತ್ತಿರ್ಲಿ ಈ ಬೊಮ್ಮಾಯಿನೆ ಗೆಲ್ಲಕ ಒದ್ದಾಡ್ತಾವ್ರೆ ಹೌದು ವಿಧಾನಸೌಧ ಮೆಟ್ಲಾಗ್ತಾ ಒದ್ದಾಡ್ತಾವ್ರೆ ಹೌದು ಅಲ್ವಾ ಹೌದು ಕುಮಾರ್ ಕುಮಾರಸ್ವಾಮಿ ಚನ್ನಪಣದಲ್ಲಿ ಫೈಟ್ ಮಾಡ್ತಾವ್ರೆ ಇವರು ಗೆಲ್ಲಬೇಕು ಸರ್ಕಾರ ಬರಬೇಕು ಆಮೇಲೆ ಮಿನಿಸ್ಟರ್ ಬರಬೇಕು ಹೌದು ಹಂತಗಳು ಬಹಳ ದಟ್ಟದಿದೆ ಹೌದು ಮೊದಲು ಪಿರಿಯಾಪಟ್ಟಣ ಜನ ದಾಟಿಸ್ಬೇಕು ಹೌದು ಹತ್ರ ಕಡೆ ಗಮನ ಕೊಡೋಣ ಎಸ್ ವೀಕ್ಷಕರ ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗ್ಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನ ತಿಳಿಸಿ ಹಾಗೆ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಕಳಕಳಿಯ ಮನವಿ ಅರ್ಹರನ್ನ ಯೋಗ್ಯರನ್ನ ಆಯ್ಕೆ ಮಾಡಿ ಜಾತಿ ಧರ್ಮ ನೋಡಕ್ ಹೋಗಬೇಡಿ ಪಕ್ಷ ನೋಡಕ್ ಹೋಗ್ಬೇಡಿ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಆಗ್ಲಿಕ್ಕೆ ಸೂಕ್ತ ಅಂದ್ರೆ ಅದನ್ನು ಆಯ್ಕೆ ಮಾಡಿ ಯಾಕಂತಂದ್ರೆ ಜಾತಿ ಕೆಲಸ ಮಾಡಲ್ಲ ಧರ್ಮ ಕೆಲಸ ಮಾಡಲ್ಲ ಪಕ್ಷ ಕೆಲಸ ಮಾಡಲ್ಲ ಅಭ್ಯರ್ಥಿ ಯಾರು ಗೆಲ್ತಾರ ಅವ್ರು ಕೆಲಸ ಮಾಡ್ತಾರೆ ಎಮ್ ಎಲ್ ಎ ಆಗ್ಲಿಕ್ಕೆ ಯಾರು ಯೋಗ್ಯತೆ ಇದೆ ಅವ್ರಿಗೆ ಓಟ್ ಹಾಕಿ ನಮ್ಮ ಮಕ್ಕಳ ಕಳಿ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ